ತುಂಬ ದಿನದಿಂದ ನಿಮ್ಮ ಹತ್ರ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ನಿಮಗೆ ಗಂಡು ಮಗು ಬೇಕಾ ಅಥವಾ ಹೆಣ್ಮಗು ಬೇಕಾ? ಹೆಣ್ಮಗು. ಅರ್ಜುನ್ ಮತ್ತೆ ನಿನ್ನ ಮಗು ಬೇಕು ಅಂತ ಹೇಳ್ತಾ ಇರೋದು ನಿಜವಾಗ್ಲೂ ಆ ಮನೆಯವರ ಆಸೆನಾ ಅಥವಾ ಅರ್ಜುನ್ ಆಸೆನಾ ಅಥವಾ ನಿನ್ನ ಆಸೆನಾ ಅಮೃತ? ತುಂಬಾ ದಿನದಿಂದ ನಿಮ್ಮ ಹತ್ರ ಕೇಳೋಣ ಅಂತ ಅನ್ಕೊಂಡಿದ್ದೆ. ನಿಮ್ಗೆ ಗಂಡು ಮಗು ಬೇಕಾ ಅಥವಾ ಹೆಣ್ಮಗು ಬೇಕಾ? ಹೆಣ್ಮಗು. ನೀವ್ ಅನ್ಕೊಂಡ ಹಾಗೆ ನಮ್ಗೆ ಹೆಣ್ಮಗು ಹುಟ್ಲಿ, ಆ ಹೆಣ್ಮಗು ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಅರ್ಚನೆ ಮಾಡಿಸ್ಕೊಂಡ್ಬರೋಣ ಅಂತ ಇದ್ದೀನಿ. ಇದಕ್ಕೆ ಅಮೃತನ ಒಪ್ಪಿಗೆ ಇದೆಯಾ? ನೀವ್ ಅನ್ಕೊಂಡ ಹಾಗೆ ನಮ್ಗೆ ಹೆಣ್ಮಗು ಹುಟ್ಲಿ, ಆ ಹೆಣ್ಮಗು ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಅರ್ಚನೆ ಮಾಡಿಸ್ಕೊಂಡ್ಬರೋಣ ಅಂತ ಇದ್ದೀನಿ. ಇದಕ್ಕೆ ಅಮೃತನ ಒಪ್ಪಿಗೆ ಇದೆಯಾ? ಯಾಕರ್ಜುನ್ ಅವರೇ ಕಾರ್ ನಿಲ್ಲಿಸ್ಬಿಟ್ರಿ? ಯಾರು ನೀವು? ನಿಜ ಹೇಳಿ, ನೀವ್ಯಾರು? ನಿಮ್ಮನ್ನೇ ಕೇಳ್ತಾ ಇರೋದು. ಇದೇನ್ ಅರ್ಜುನ್ ಅವರೇ, ನಾನು ಯಾರು ಅಂತ ಕೇಳ್ತಾ ಇದ್ದೀರಾ? ನಾನು ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ಏನಾಗಿದೆ ನಿಮ್ಗೆ? ಮತ್ತೆ ಇದಕ್ಕೆ ಅಮೃತ ಕಡೆಯಿಂದ ಒಪ್ಪಿಗೆ ಇದೆ ಅಂತ ಕೇಳಿದ್ರಲ್ಲ, ಇಷ್ಟಕ್ಕೂ ನಿಮ್ ಅಮೃತ ಕಡೆಯಿಂದ ಒಪ್ಪಿಗೆ ಇದೆಯಾ ಅಂತ ಪ್ರೀತಿಯಿಂದ ಕೇಳೋದಕ್ಕೆ ಹೋಗಿ ಹಾ ಕೇಳಿದೆ. ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಲ್ಲ. ಯಾಕರ್ಜುನ್ ಅವರೇ, ನಿಮಗೆ ನಿಮ್ಮ ಅಮೃತ ಮೇಲೆ ನಂಬಿಕೆ ಇಲ್ವಾ? ಆವತ್ತು ಕಂಬದ ಪೂಜೆಯಲ್ಲಿ ನಡೆದ ಘಟನೆ ಆದ್ಮೇಲೆ ಯಾವುದನ್ನು ನಂಬೋದಕ್ಕೂ ಕಷ್ಟ ಆಗ್ತಾ ಇದೆ. ಯಾವುದು ನಿಜ ಯಾವುದು ಸುಳ್ಳು ಒಂದು ಅರ್ಥ ಆಗ್ತಾ ಇಲ್ಲ. ನಿಮ್ಮ ಅನುಮಾನ ಸಹಜನೇ ಅರ್ಜುನ್ ಅವರೇ. ನಿಮಗೆ ಮಾತ್ರ ಏನು, ನನಗೆ ನಾನು ಯಾರು ಅನ್ನೋದು ಒಮ್ಮೊಮ್ಮೆ ನನಗೆ ಭ್ರಮೆ ಕಾಡೋದಕ್ಕೆ ಶುರು ಆಗುತ್ತೆ. ನನಗೆ ಗೊತ್ತು ಅರ್ಜುನ್ ಅವರೇ, ನೀವು ನನ್ನ ಮೇಲೆ ಅನುಮಾನ ಪಟ್ಟರು ನಮ್ಮ ಪ್ರೀತಿ ಮೇಲೆ ನೀವು ಅನುಮಾನ ಪಡಲ್ಲ ಅಂತ. ಆ ಪ್ರೀತಿನೇ ಅಲ್ವಾ ನಮ್ಮಿಬ್ಬರ ಮಧ್ಯೆ ಸಂಬಂಧನ ಇಲ್ಲಿ ತನಕ ಬೆಸ್ತು ತಂದು ನಿಲ್ಲಿಸಿರೋದು. ನಾನು ಸುಳ್ಳಾದರೆ ಅವತ್ತು ನಾವಿಬ್ಬರು ಕೋಣೆಯಲ್ಲಿ ಮಾತಾಡ್ಕೊಂಡಲ್ಲ, ಅದು ಸುಳ್ಳ ಅರ್ಜುನ್ ಅವರೇ. ನನ್ನ ಮತ್ತೆ ನಿಮ್ಮ ಮಗು ಭವಿಷ್ಯದ ಬಗ್ಗೆ ಮಾತಾಡಿದ್ವಲ್ಲ, ಅದು ಸುಳ್ಳ ಅರ್ಜುನ್ ಅವರೇ. ನಮ್ಮ ರಾಜ್ಕುಮಾರಿ ಮರಿ ಅಮೃತ ಥರ ಇರ್ತಾರೆ. ಅಲ್ಲಲ್ಲ, ಮರಿ ಅಮೃತ ಥರ ಇರ್ತಾರೆ. ಹಾಗಿದ್ರೆ ನಮ್ಮ ರಾಜ್ಕುಮಾರಿ ಅಮೃತ ಥರ ಅಲ್ಲ, ಮರಿ ಅರ್ಜುನ್ ಥರ ಇರ್ತಾಳೆ. ನನ್ನ ಮಗಳನ್ನ ಹೀಗೆ ಸಾಕ್ಬೇಕು ಅಂತ ನನಗೊಂದು ಕೆಲವಷ್ಟು ಆಸೆಗಳಿದೆ ಕಣ್ರಿ. ಹೇಳಿ ಅರ್ಜುನ್ ಅವರೇ, ನಾವಿಬ್ರು ಅವತ್ತು ನಮ್ಮ ಮಕ್ಕಳು ಮರಿ ಮಕ್ಕಳು ಬಗ್ಗೆ ಹೆತ್ತಾಡೋ ಕನಸುಗಳನ್ನು ಹಂಚ್ಕೊಂಡ್ವಲ್ಲ, ಅದು ಸುಳ್ಳ. ಈಗಲೂ ನಿಮ್ಮ ಅಮೃತನ ಮೇಲೆ ನಿಮ್ಗೆ ಅನುಮಾನನ? ಇಲ್ಲ ಕಣ್ರಿ, ನನ್ನ ಅಮೃತ ಮೇಲೆ ಅವ್ರ ಪ್ರೀತಿ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಆದರೆ ನೀವಾಗ ಅಂದ ತಕ್ಷಣ ಒಂದು ಕ್ಷಣ ನನ್ನ ಜೀವ ಬಾಯಿಗೆ ಬಂದಿತ್ತು. ಹೆದರು ಬಿಡಿ ಅರ್ಜುನ್ ಅವರೇ, ಪ್ರತಿದಿನನೂ ಒಂದೇ ಥರ ಇರಲ್ಲ. ತೀರ ಯಾವಾಗಲೂ ಯಾರನ್ನು ಅಷ್ಟು ಮೋಸ ಮಾಡೋದಕ್ಕಾಗಲ್ಲ. ಆದರೆ ಅವತ್ತು ನಡೆದಿದ್ದ ಘಟನೆ ಒಂದು ಕ್ಷಣ ತಡ ಆಗಿದ್ದಿದ್ರು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗಿತ್ತು ಕಣ್ರಿ.
ಅಯ್ಯೋ, ನನ್ನ ಬುದ್ಧಿಗೆಷ್ಟು. ಪ್ರತಿ ಸತಿ ನಾನು ರೊಮ್ಯಾಂಟಿಕ್ ರಿಯಾಕ್ಷನ್ ಕೊಟ್ಟಾಗ ನೀವು ಡಲ್ಲಾಗಿರೋ ರಿಯಾಕ್ಷನ್ ಕೊಡ್ತಾಯಿದ್ರಿ. ಆದರೆ ಈ ಸತಿ ಎಲ್ಲ ಉಲ್ಟಾ ಆಗೋಗಿದೆ. ಮೋಸ್ಟ್ಲಿ ಕಂಬದ ಪೂಜೆ ಮಹಾತ್ಮೆ ಅನಿಸುತ್ತೆ. ಅರ್ಜುನ್, ನೀವು ಹೀಗೆ ಸದಾ ನನ್ನ ಜೊತೆ ನಗ್ನಗ್ತಾ ಇರಬೇಕು ಅಂದರೆ ನಾನು ಅಂದ್ಕೊಂಡಿದ್ದ ಕೆಲಸ ಆಗಲೇಬೇಕು. ನಿಮ್ಮ ರಕ್ತ ನನಗೀಗ ಬೇಕೇ ಬೇಕು. ಅದಿಲ್ಲದೆ ನಾನು ಅಂದ್ಕೊಂಡಿದ್ದ ಕೆಲಸ ಪೂರ್ಣ ಆಗಲ್ಲ. ನಿಮಗೆ ಸ್ವಲ್ಪ ನೋವಾಗಬಹುದು, ಆದರೆ ಅದನ್ನೆಲ್ಲ ನೀವು ತಡ್ಕೊಳ್ಳೇಬೇಕು. ವಿಧಿ ಇಲ್ಲ. ಏನ್ರಿ ಅದು ಕೈಯಲ್ಲೇ ಏನೋ ಬಚ್ಚಿಟ್ಕೊಂಡಿದ್ದೀರಾ? ತೋರಿಸಿ, ಇಲ್ಲಿ ತೋರಿಸ್ತೀರಾ ಇಲ್ವಾ? ಇವಾಗ ಯಾವಾಗಲೂ ಇದೇ ಆಗೋಯ್ತು. ನಿಮ್ಮ ಜೊತೆ ಮಾತಾಡಲ್ಲ ನಾನು. ಇದನ್ನ ಮಾತಾಡ್ಸಿ ನಕ್ಸಕ್ಕೆ ನೀರಲ್ಲಿ ನೆನಿಬೇಕಾತ್ ನೋಡು. ನಾ ನಿನಗೇನು ಹೇಳಿದ್ನಿ, ನೀ ಏನು ಮಾಡ್ದಿ ಅಂದ್ರ ನನ್ನ ಮಾತಿಗೆ ಗೌರವನ ಇಲ್ಲ. ನೀ ಏನ್ ಅನ್ಕೊಂಡಿ? ನಾನು ನೀವು ಹೇಳಿದ ಮಾತನ್ನ ಕೂತು ಯೋಚನೆ ಮಾಡ್ದೆ. ಇದು ನನ್ನ ಕೈಯಲ್ಲಿ ಆಗೋ ಕೆಲಸ ಅಲ್ಲ ಬಿಡಿ. ಕಬಡ್ಡಿ ಆಡೋ ಹಿಂದಿನ ದಿನ ಗೀತಾಗೆ 1/2 ಲೀಟರ್ ಹಾಲು ಕುಡಿಸು. ಆ ಹಾಲಲ್ಲಿ 4 ಮಾತ್ರೆ ಹಾಕು. ಯಾವ ಮಾತ್ರೆ ಅಕ್ಕ? ಜಾಪಾಳ ಮಾತ್ರೆ. ಜೀವಕ್ಕೇನಾದ್ರೂ ಅಪಾಯ ಆದ್ರೆ? ನೀನ್ 4 ಮಾತ್ರೆ ಹಾಕು, ಆಮೇಲೆ ನೋಡ್ಕೊಳ್ಳೋಣ. ನಾಳೆ ಕಬಡ್ಡಿ ಮ್ಯಾಚ್ ಇದೆಯಲ್ಲ, ಕಬಡ್ಡಿ ಆಡೋದಕ್ಕೆ ತುಂಬಾ ತಾಕತ್ ಬೇಕು ಅಲ್ವಾ? ನೀವ್ ಈ ಮಾತು ಹೇಳ್ತಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಖುಷಿ ಪಡುವಂತೆ, ಆದ್ರೆ ಅದಕ್ಕೆ ಮೊದಲು ಈ ಬಿಸಿ ಬಿಸಿ ಹಾಲು ಕುಡಿತು. ನೋಡ್ತೀನಿ ನಾಳೆ ಹೋಗಿ ಪಂದ್ಯ ಹೇಗ್ ಆಡ್ತೀಯೋ ಅಂತ. ತಬಲಾ 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 ತಬಕೋ ಬಾರೆ ತಬಲಾ. ಅಮ್ಮ, ಶನಾಯನ ಇದನ್ನೆಲ್ಲ ಮಾಡಿದ್ದು, ಈಗ ಅವಳೇ ಬಿಡಿಸ್ತಾಳೆ. ಅಪ್ಪ, ಯಾರೋ ಬಂದಿದ್ದಾರೆ, ಯಾರು ಅಂತ ನೋಡ್ಕೊಂಡ್ ಬರ್ತೀನಿ. ಸುಬ್ಬಲಕ್ಷ್ಮಿ, ಅದು ಅತ್ತೆ ಈ ಬಿಲ್ಲು ಅಲ್ಲಿ ಬಿದ್ದಿತ್ತು, ನಿಮ್ದೇನೋ ಅಂತ ಕೊಡಕ್ ಬಂದೆ.
ಆಕ್ಸಿಡೆಂಟಲ್ಲಿ ಸತ್ತಿರೋ ವ್ಯಕ್ತಿ ನನ್ನ ಮಗ ಹರೀಶನೇ ಅಂತ ಸುಶೀಲಮ್ಮ ಗುರುತಿಸಿದ್ರು. ನಾನು ಹರೀಶ್ ಮನೆಗೆ ಹೋದಾಗ ನನಗೊಂದು ಇಂಪಾರ್ಟೆಂಟ್ ಕ್ಲೂ ಸಿಕ್ತು. ಆ ಕ್ಲೂನ ಇದ್ದಾರ ಮಗಳಿಗೆ ಹರೀಶ್ನ ಮರೆತು ನೀವು ನೋಡಿರೋ ಹುಡುಗನ ಮದುವೆ ಆಗುವಂತ ಫೋರ್ಸ್ ಮಾಡಿದ್ದೀರಾ. ಅದಕ್ಕೆ ಅವಳು ಒಪ್ಪಲಿಲ್ಲ. ಅದಕ್ಕೆ ಹರೀಶ್ನ ಮುಗ್ಸ ಪ್ಲಾನ್ ಮಾಡಿದ್ದೀರಾ. ನಾವು ದೇವ್ರ ದರ್ಶನ ಮಾಡೋದನ್ನ ತಡೆಯೋದಕ್ಕೆ ನೀನ್ ಯಾರು? ಈ ಹುಡುಗಿ ಭಕ್ತಿಯಿಂದ ಅಮ್ಮನವ್ರ ಸ್ತೋತ್ರ ಹೇಳ್ಬಿಟ್ರೆ ಗರ್ಭಗುಡಿ ಬಾಗ್ಲು ತೆಕ್ಕೊಳ್ಬಿಡುತ್ತಂತ. ನಡೀರಿ ಆಚೆ, ನಡೀರಿ ಮಾ ಕೈ ನೋಡ್ತೀರ, ನಡೀರಿ ಆಚೆ.